ಅದು ಮತ್ತೊಂದು ಮುಂಚೆ ಒಂದು ನಾನು ಹೇಳಿಬಿಡಿದೆ, ಯಾರಲ್ಲಿ ನಿನ್ನೆ ಬೇಗ ಬಂದ ಅವರದು, ಎಸ್ ಸುರೇಶ್ ಕುಮಾರ್ ನಮ್ಮ ಇದಕ್ಕೆ ಸದನಕ್ಕೆ ಬಂದಂತ ಸದಸ್ಯರುಗಳು, ಎಸ್ ಸುರೇಶ್ ಕುಮಾರ್, ಸಿ ಪಾಟೀಲ್, ಸಿ ಪುಟ್ಟರಂಗ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ರಾಜ ವೇಣುಗೋಪಾಲ್ ನಾಯಕ್, ಆಲಮ್ಮ ಪ್ರಭು ಪಾಟೀಲ್, ಜಿ ಟಿ ಪಾಟೀಲ್, ಕೌಜಲಿಗೆ ಮಾಂತೇಶ್, ಬಸವನಗೌಡ ಆರ್ ಪಾಟೀಲ್, ಯತ್ನ ರವಿಶಂಕರ್ ಡಿ, ಎಸ್ ಆರ್ ಶ್ರೀನಿವಾಸ್, ಸಿದ್ದು ಸವದಿ, ದರ್ಶನ್ ಪುಟ್ಟಣ್ಣಯ್ಯ, ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣರ್, ನಿಂಗಾರೆಡ್ಡಿ, ಹನುಮಾರೆಡ್ಡಿ, ಕೋನರೆಡ್ಡಿ, ಶಾಂತನಗೌಡ, ಚೆನ್ನಾರೆಡ್ಡಿ ಪಾಟೀಲ್, ಭೀಮಣ್ಣ ನಾಯಕ್, ಶರತ್ ಬಚ್ಚೇಗೌಡ, ಬಸವರಾಜ್ ನೀಲಪ್ಪ, ಶಿವಣ್ಣವರ್, ವಿಠಲ್ ಸೋಮಣ್ಣ ಅಲ್ಗಕ್ಕರ್, ಬಿಪಿ ಹರೀಶ್, ಶ್ರೀನಿವಾಸ್ ಎನ್ ಟಿ. ನಾನು ಬಹುಶಃ ಒಂದು ವಿಶೇಷ ಪ್ರಸ್ತಾಪನೆ ನಾನು ಮಾಡಲಿಕ್ಕೆ ಬಯಸ್ತೇನೆ, ಮತ್ತು ಸರ್ಕಾರ ಕೂಡ ದಿಟ್ಟ ಕ್ರಮ ಕೂಡ ತೆಗೊಳ್ಬೇಕು. ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ, ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂತ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಒಂದು ಮಾಳಿಗೆ ಕರ್ಕೊಂಡು ಹೋದಾಗ ಬರೇ ಅವನೊಂದು ಪಂಚ ಉಟ್ಕೊಂಡಿದ್ರಂತ ಹೇಳಿ, ಪಂಚ ಅಂತ ನಾನು ಹೇಳಿಕ್ ಹೋಗುದಿಲ್ಲ, ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗ್ಲಿಕ್ಕೆ ಬಿಡುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು. ಯಾವುದೇ ಮುಲಾಜಿಲ್ಲ, ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನವನು, ಅದು ನಮಗೆ ಸಂಬಂಧ ಅಲ್ಲ. ನಾವು ಇವತ್ತು ತೋರಿಸಬೇಕು, ಅತ್ಯಂತ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ, ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರಿದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ. ಆದ ಕಾರಣ ನಿನ್ನೆ ಇದನ್ನು ನಾವೆಲ್ಲೂ ಕೂಡ ಇವತ್ತು ಖಂಡಿಸಬೇಕಾಗ್ತದೆ. ಸರ್ಕಾರ ಕೂಡ ಇದ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತೆಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು, ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ, ಸರ್ಕಾರದಿಂದ ಒಂದು ಆದೇಶ ಏನ್ ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು. ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗಾಗತ್ತೆ. ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡಿಕೊಂಡು ಮಾಡೋದಾದ್ರೆ ಅವ್ನ್ ಬೇಕಾದ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದ ಹೋಗಿ ಕಟ್ ಅಂತ ಹೇಳ್ರೆ ಅವನಿಗೆ ಇಲ್ಲಿ ಯಾಕೆ ಕಟ್ಬೇಕು ಅವನು? ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸ್ತಾರೆ ಅವ್ರು. ನಮ್ಮ ಉಡುಪಿನ ಬಗ್ಗೆ ಆದೇಶ ಹೊರಡಿಸ ಅಧ್ಯಕ್ಷ. ಮುಗಿಸ್ಬಿಟ್ಟೆ, ಒಂದ್ ಸೆಕೆಂಡ್ ಮುಗಿಸ್ಬಿಡ್ತೇನೆ. ಈಗ ಒಂದ್ ಕೇಳಿ ಸರ್, ಈ ಸದನದಲ್ಲಿ ಬಹಳ ಗೌರವಯುತವಾಗಿ ನೀವೆಲ್ಲ ಮಾಡಕತ್ತೀರಿ, ಸದನದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಗೌರವ ಬರ್ಬೇಕು, ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ, ನಾವೆಲ್ಲರೂ ಕೂಡಿದ್ದು ವ್ಯರ್ಥ ಮಾಡ್ದಂಗೆ ಮಾಡಬೇಕಾಗಿದೆ. ಮಾನ್ಯ ಸಚಿವರು ಬರ್ಬೇಕನ್ನೋದ್ರ ಬಗ್ಗೆ ನಾ ಏನ್ ಸಮರ್ಥನೆ ಮಾಡ್ಕೊಳಂಗಿಲ್ಲ, ಎಲ್ರು ಬೇಳೆಗೆ ಬರ್ಬೇಕು. ಇವತ್ ಮತ್ತೊಂದ್ ತಾಸ್ ಮುಂದೋಗೋದು, ಇದು ನಮ್ಗೊಂದಲ್ಲ ಸರ್, ಆಡಳಿತ ಪಕ್ಷದ್ಗೊಂದಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಿದೆ. ಅಶೋಕ್ ಸಾಹೇಬ್ ಸಾಧ್ಯಂಗಿಲ್ಲ, ಸಮಯ ವ್ಯರ್ಥ ಹೋಗ್ಬಾರ್ದು. ದೊಡ್ಡ ಯಾಕಂಡ್ ಬಿದ್ದೈತೆ ಉತ್ತರ ಕೊಡ್ತೀನಿ, ನಮ್ಮ ನಮ್ಮ ಜಗಳ ಬಗ್ಗೆ ಅವ್ರ ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಕಾಂಗ್ರೆಸ್ ದೊಡ್ಡ ಯಾಕಂಡ್ ಬಿದ್ದ ಬಿಜೆಪಿ ಅಧ್ಯಕ್ಷ ಬರೀ ಮಾಲ್ಗೊಂಡಿಲ್ಲ. ನೆಕ್ಸ್ಟ್ ಮಾತಾಡಿ ಕೋಲಿವಾರ್ ಮಾತಾಡ್ತದೆ. ಅಧ್ಯಕ್ಷರೇ, ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷ ಆದ್ರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಗೀತರ ಅಗೌರವ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ರಾಣೇಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ, 9 ಜನ ಅಧ್ಯಕ್ಷರವ್ರಿಗೆ ಮಕ್ಕಳು, 9 ಜನರನ್ನು ಚೆನ್ನಾಗಿ ಓದಿಸಿದ್ದಾನೆ ಪಾಪ ಬಡ ರೈತ. ನಾವೇನು ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು, ಅಂತವ್ರು 9 ಜನ ಓದಿಸಿ ಇಲ್ಲಿ MBA ಮಾಡ್ತಂತ ಅವ್ರ ಮಗ ಒಬ್ಬನು ಇಲ್ಲಿ MBA ಮಾಡ್ತಾ ಇದ್ದಾನೆ. ಆ MBA ಮಾಡ್ತಕ್ಕಂತ ಒಬ್ಬ ಯುವಕನನ್ನ ಮಗನನ್ನು ನೋಡಕ್ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮೋಲ್ ತೋರಿಸ್ಬೇಕು, ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಹಲ್ GT ಮಾಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಅವ್ರಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ. ಅಧ್ಯಕ್ಷ, ದಯಮಾಡಿ ಆ ಮಹಲ್ನ ಮುಚ್ಚಬೇಕು, ತದಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಹಲ್ನ ಮುಚ್ಚಬೇಕು, ರೈತರಿಗೆ ಅಗೌರವ ತೋರಿಸ್ತಕ್ಕಂತ ಮಹಲ್ನ ಮುಚ್ಚಬೇಕು. ಜೊತೆಗೆ ಕುರಿ ಕಾಯ್ತಕ್ಕಂತ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂತ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂತ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡ್ದಾಗ ಹೇಳಿದೆ, ನಾನು ಬರ್ತೀನಿ ನಡಿಯಪ್ಪ ಹೋಗೋಣ ಇಬ್ರು ಅಂತ.
ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ, ಅಗೌರವ ಆಗಿದೆ, ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ, ದಯಮಾಡಿ ತತ್ಕ್ಷಣದಿಂದ ಆ ಜಿಟಿ ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರದ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷ, ಬರೀ ಮಾಲ್ಗಳದಾಯ್ತು ಕ್ವಶನ್ ಆಯ್ತು, ಮಾಲ್ಗಳು ಎಲ್ಲರಿಗೂ ಗೊತ್ತಾಗಿದೆ, ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು. ಸೌದಿ ಹೇಳ್ದಂಗೆ ಒಂದು ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ್ ಮಾಡಿಸಿ. ಬಟ್ ಇಲ್ಲಿ ಬೇರೆ ಪ್ರೈವೇಟ್ ಕ್ಲಬ್ಗಳಿದಾವೆ, ಇದೆ ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್, ಬೋರಿಂಗ್ ಕ್ಲಬ್, ಅವೆಲ್ಲ ಟೀ ಶರ್ಟ್ ಹಾಕೊಂಡು ಹೋಗಬಾರ್ದು, ಚಪ್ಪಲಿ ಹಾಕೊಂಡು ಹೋಗಬಾರ್ದು, ಕೋಟ್ ಹಾಕೊಂಡು ಬರ್ಬೋದು, ಬಹಳ ಕಡ್ಡಾಯ, ಬಹಳ ಇದು ಮಾಡ್ತಾರೆ, ಕಂಡೀಷನ್ ಹಾಕ್ತಾರೆ. ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೋಬೋದು. ಮೊನ್ನೆ ಸಭಾಧ್ಯಕ್ಷ ಅಶೋಕ್ ಕರ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ. ಸಭಾಧ್ಯಕ್ಷರೇ, ನಂದೊಂದು ಪ್ರಶ್ನೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೆ ಆ ಕ್ಲಬ್ಗಳು ಅವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ? ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಆದ್ರಿಂದ ಎಲ್ಲಾರ್ಗುನು ಮುಂದೆ ನ್ಯಾಯ ಸಿಗ್ಬೇಕು. ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ. ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡುವಂತದ್ದು ಆಗ್ಬಾರ್ದು. ಅವ್ರಿಗೂ ಎಲ್ಲಾರ್ಗೂ ಸಿಗುವಂತದ್ದು ಸವಲತ್ತು ಸಿಗ್ಬೇಕು, ಅವ್ರಿಗೆಲ್ಲಾನು ಒಳಗಡೆ ಬಿಡ್ತಾರೆ. ಎಷ್ಟೋ ಕ್ಲಬ್ ಇಲ್ಲ ಸರ್, ಚಡ್ಡಿ ಹಾಕೊಂಡ್ರೆ ಬಿಡದೇ ಇದ್ರೆ ಇಲ್ಲ ಇಲ್ಲ ಸಭಾಧ್ಯಕ್ಷರ, ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಆರ್ ಎನಿಯದರ್ ಮಾಲ್. ಆಮೇಲೆ ಸುರೇಶ್ ತಾವ್ ಹೇಳಿದ್ರಲ್ಲ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ ಗೆ ಬಿಡೋದಿಲ್ಲ, ಯಾಕೆ ಹೋಗ್ತೀರಾ ಕ್ಲಬ್ ನೀವು? ಮೊನ್ನೆ ನಾನು ಒಂದು ಮೀಟಿಂಗ್ ಕರೆದಿದ್ದೆ, ಸರ್ಕಾರದ ಪರ್ಮಿಷನ್ ತಗೊಂಡು ಹೋಗಿ ಕಮರ್ಷಿಯಲ್ ಒಂದು ಶೂಸ್ ಹಾಕೊಂಡು ಒಳಗ್ ಬಂದ್ರಪ್ಪ. ಏನು ಎಮ್ಮೆಗಳಾಗಿ ಗೆಸ್ಟ್ ಕರ್ಕೊಂಡು ಇಬ್ರದ್ದು ನಮ್ ತಂದೆ, ನಾವು ಜಿಟಿ ಮಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ತೋರಿಸ್ಬೇಕು, ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನು ರೈತರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ. ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು, 6 ಗಂಟೆಗೆ ಬಂದಿದ್ದು, 6:30 ನೀವು ಒಳಗಡೆ ಹೋಗ್ತಾ ಇದ್ದೆ, ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು. ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲಿಗೆ? ಪಂಚೆ ಹಾಕೊಂಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದು ಅಂದ್ರಿ. ಅವ್ರು ಚೂಟ್ ಮಾಡಿ ದೂರ್ಲಿಂದ ಬಂದದವಿ ನಾವು, ಹೆಂಗ್ ಪಂಚಿ ಹಾಕ್ಯಂಬರದಪ್ಪ? ಇದನ್ನ ಪಂಚಿ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ಅಂದ್ರ ಅವ್ರ ಇಲ್ರಿ ನಮಗೆ ಇದಾಕತಿ ಅದಾಕತಿ. ಯಾವ್ದಣ್ಣ ಮಾಲ್ ಇದು? ಅಲ್ಲ ನಮ್ಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ, ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ. ಇವರು ಪಂಚೆ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ಕೊಂಡು ಕರ್ಕೊಂಡು ಬರೋಕ್ಕಾಗುತ್ತಾ? ಸರಿ, ಅವ್ರೇನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ? ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು? ಅವ್ನು ಸೆಕ್ಯೂರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ, ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಅವನು ನಾನು ಹೇಳಲ್ಲ, ನಾನು ಯಾಕೆ ಹೇಳಿ ಅಂತ. ಕಾಲಿನ ತೋರಿಸಿ ನೀವು. ಸರಿ ಅಣ್ಣ, ವಿಡಿಯೋ ಕೊಡಿ, ಆಮೇಲೆ ಎಡಿಟಿಂಗ್ ಅಲ್ಲಿ ಮಾಡ್ತೀವಿ. ಅವರು ನೀಟಾಗಿ ಬಂದಿದ್ದಾರೆ, ಪಂಚೆ ಹಾಕೊಂಡಿದ್ದಾರೆ ಅಷ್ಟೇ, ಕ್ಲೀನ್ ಆಗಿಲ್ಲ ಅಂದ್ರೆ ಪಂಚೆ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬಿಡ್ತಾರೆ.